ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ನೋಡಿ, ಇವತ್ತು ಮೊದಲಿಗೆ ಮೇಷರಾಶಿಯ ಒಂದು ಫಲ ಯಾವ ರೀತಿ ಇದೆ ಅಂತಂದರೆ, ಸ್ವಲ್ಪ ಹಲವಾರು ಒತ್ತಡಗಳು ಇರ್ತವೆ, ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ, ಕೆಲವೊಂದು ಕಿರುಕುಳಗಳು ಕಂಡು ಬರತಕ್ಕಂಥದ್ದು, ಸ್ವಲ್ಪ ಶಾಂತವಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಹೊಸ ಆರ್ಥಿಕವಾಗಿರ್ತಕ್ಕಂಥ ಒಪ್ಪಂದ ಸ್ವಲ್ಪ ತಯಾರಿ ನಡೀತಾ ಇರ್ತದೆ, ಅಥವಾ ಏನೋ ಒಂದು ಬಗೆಹರಿಯುವಂಥ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಸ್ವಲ್ಪ ಹೆಚ್ಚಿನ ಪ್ರಯತ್ನ ನೀವೇನಾದರೂ ಮಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ದಿನವನ್ನು ಸಾಗಿಸ್ಬೋದು. ಸ್ವಲ್ಪ ಬಿಡುವಿನ ಸಮಯದಲ್ಲಿ ಸ್ವಲ್ಪ ಏನನ್ನಾದರೂ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ಹೊರತು ಅನವಶ್ಯಕವಾಗಿರ್ತಕ್ಕಂಥ ಟಿವಿ ನೋಡೋದು, ಮೊಬೈಲ್ ನೋಡೋದು, ಈ ಗೇಮ್ ಆಡೋದು, ಈ ರೀತಿ ಯಾವುದು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ದಾಂಪತ್ಯ ಜೀವನ ಕೂಡ ಚೆನ್ನಾಗಿದೆ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಗಸಿವಿಸಿ ಇರುತ್ತೆ, ಆದರೂ ಕೂಡ ಪ್ರಯತ್ನಪಟ್ಟು ಕೆಲಸ ಮಾಡೋದಲ್ಲಿ ಒಂದು ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಇವತ್ತಿನ ನಿಮ್ಮ ಅದೃಷ್ಟ ಸಂಖ್ಯೆ 6. ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು, ನಿಮಗೇನಾದರೂ ಸ್ವಲ್ಪ ಸುಸ್ತು, ಆಯಾಸ, ಸುಂದು ಈ ರೀತಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ಅದು ರಿಕವರಿ ಆಗುವಂತಹ ಲಕ್ಷಣವಾಗಿರತಕ್ಕಂಥದ್ದು. ಇನ್ನು ಸ್ವಲ್ಪ ಅನೇಕ ಹೊಸ ಆರ್ಥಿಕವಾಗಿರತಕ್ಕಂಥ ಯೋಜನೆಗಳಿಗೆ ಸ್ವಲ್ಪ ಕೈ ಹಾಕುವಂಥದ್ದು ಮತ್ತು ಅದು ಕೂಡ ಸಾಧನೆ ಮಾಡುವಂಥ ಲಕ್ಷಣಗಳು ಕಂಡುಬರ್ತಾ ಇದೆ. ಆದರೆ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ನೀವು ಸ್ವಲ್ಪ ಕೇಂದ್ರ ಬಿಂದು ಆಗಿರ್ತೀರಿ, ಜನರಿಗೆ ಸ್ವಲ್ಪ ಆಕರ್ಷಣೆ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಕಂಡು ಬರುತ್ತೆ, ಸ್ವಲ್ಪ ಸ್ಪೆಷಲ್ಲಾಗಿ ಕಂಡು ಬರತಕ್ಕಂಥ ಸಾಧ್ಯತೆ, ನಿಮ್ಮ ಬಗ್ಗೆ ಯಾರೋ ಹೊಗಳುವಂಥದ್ದು ಈ ರೀತಿ ಇರುತ್ತೆ. ಕೆಲವೊಂದು ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಜನಗಳ ಮುಂದೆ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಇರುಸುಮುರುಸಿದ್ರು ಕೂಡ ಸಾಯಂಕಾಲ ಎಲ್ಲ ಸರಿ ಹೋಗುತ್ತೆ, ಅಂಥ ಸಮಸ್ಯೆ ಏನೂ ಇಲ್ಲ. ಮತ್ತು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರಿ, ಬಟ್ ಯೋಚನೆ ಮಾಡುವಂಥದ್ದೇನಿಲ್ಲ, ಕೆಲಸ ಮಾಡ್ತಾ ಇರಿ, ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ. ಇವತ್ತಿನ ನಿಮ್ಮ ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ ಇಂದಿನ ಫಲವನ್ನು, ಮುಂದಿನ ರಾಶಿ ಮಿಥುನ ರಾಶಿ, ಮಿಥುನ ರಾಶಿ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಬಹಳಷ್ಟು ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಭಾಳ ಚುರುಕಾಗಿರ್ತೀರಿ. ಏನೋ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಏನೋ ಒಂಥರ ಹೊಸ ಸಂಚಲನಗಳು ಉತ್ಪತ್ತಿ ಆಗುತ್ತೆ, ಆ್ಯಕ್ಟಿವಿಟಿಯಾಗಿ ಇರ್ತೀರಿ, ಜಾಸ್ತಿ ಲವಲವಿಕೆಯಿಂದ ಇರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ವ್ಯಾಪಾರ ಸಾಲಕ್ಕಾಗಿ ನಿಮ್ಮ ಬಳಿ ಬರ್ತಕ್ಕಂಥವ್ರಿಗೆ ಸ್ವಲ್ಪ ನೀವು ನಿರ್ಲಕ್ಷ್ಯ ಮಾಡೋದೇ ಒಳ್ಳೆಯದು, ಯಾಕಂತಂದರೆ ನೀವೇನಾದರೂ ಸದ್ಯಕ್ಕೆ ಅವರಿಗೆ ಹಣಕಾಸಿನ ನೆರವು ಏನಾದರೂ ಮಾಡಿದ್ರೆ ನಿಮಗೆ ಹಣ ಇಲ್ಲದಂಗೆ ಆಗುವಂಥ ಸಂದರ್ಭಗಳು ಸ್ವಲ್ಪ ಜಾಸ್ತಿ ಕಂಡುಬರುತ್ತೆ. ಮತ್ತು ಕುಟುಂಬದ ಒಂದು ಸದಸ್ಯರ ಮೇಲೆ ಭಾಳ ನಿಗಾ ಇರಬೇಕು, ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ, ಯಾರು ಏನೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು, ನೀವು ಆದ್ಯತೆ ಕೊಡಬೇಕು ಕುಟುಂಬಕ್ಕೆ. ಇನ್ನು ನಿಮಗಾಗಿ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಹೊಸ ಹೊಸ ಕೆಲಸಗಳ ಬಗ್ಗೆ ಯೋಚನೆಗಳಂತೂ ತಲೆಯಲ್ಲಿ ಬಂದಿರ್ತದೆ, ಸದ್ಯಕ್ಕೆ ಪೆಂಡಿಂಗ್ ಇಟ್ಟುಕೊಂಡು ಸದ್ಯದಲ್ಲಿರುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಇನ್ನು ದಾಂಪತ್ಯ ಜೀವನದಲ್ಲಿ ಭಾಳಷ್ಟು ಕೆಲವೊಂದು ವಿಚಾರದಲ್ಲಿ ಗೊಂದಲಗಳಿರುತ್ತೆ, ತಪ್ಪಾಗಿ ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರಬಹುದು, ಇದರ ಬಗ್ಗೆ ಕುಂತು ಮಾತಾಡಿ ಸರಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಇವತ್ತು ನಿಮಗೆ ಯಾರೋ ಹಿರಿಯರು ಅಥವಾ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಅವ್ರ ಜೊತೆಯಲ್ಲಿ ಏನೋ ಒಂದು ವಿಚಾರದಲ್ಲಿ ಕಿರಿಕಾಗ್ಬೋದು ಅಥವಾ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ, ಇದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಮಿಥುನ ರಾಶಿಯ ಇಂದಿನ ಒಂದು ಅದೃಷ್ಟ ಸಂಖ್ಯೆ 3. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಭಾಳ ಒಳ್ಳೆಯ ದಿನ, ಸಂಡೇ ಬೇರೆ, ಹಾಗಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬಹುದು ಅಥವಾ ಯಾವುದೋ ಒಂದು ದೇವರ ದರ್ಶನವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆಮೇಲೆ ಸ್ವಲ್ಪ ಮನೆಯಲ್ಲಿ ಭಾಳಷ್ಟು ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ, ಮತ್ತು ಆದರೆ ಕೆಲಸಗಳು ಸ್ವಲ್ಪ ವಿಳಂಬಗಳಾಗುವಂತಹ ಸಾಧ್ಯತೆಗಳಿದೆ, ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆ ಇದೆ, ಗಮನಹರಿಸಿ. ಇನ್ನು ಸ್ವಲ್ಪ ಮಕ್ಕಳು ನಿಮಗೆ ಹೆಲ್ಪ್ ಮಾಡ್ತಾರೆ, ಕೆಲವೊಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಕಿರಿಕಿರಿನೂ ಅನಿಸಬಹುದು ನಿಮಗೆ ಕೆಲವೊಂದು ವಿಚಾರದಲ್ಲಿ. ಆಮೇಲೆ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದು ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು.
ಇನ್ನು ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಬಹಳ ಚೆನ್ನಾಗಿದೆ. ಕೆಲವೊಂದು ಜನ ಏನು ಮಾಡ್ತಾರೆ, ಮೊಬೈಲಲ್ಲೇ ಕಾಲ ಕಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಅಥವಾ ಮಾತಾಡ್ತಾನೆ ಕಾಲ ಕಳಿಬೋದು ಮೊಬೈಲ್ನಲ್ಲೇ. ಇನ್ನು ಸ್ವಲ್ಪ ಗಂಡ ಹೆಂಡತಿ ವಿಚಾರಕ್ಕೆ ಬಂದರೆ ಚೆನ್ನಾಗಿರುತ್ತೆ, ಅಂಥದ್ದೇನು ಸಮಸ್ಯೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಜನಗಳ ಜೊತೆಯಲ್ಲಿ ಬೆರೆಯುವಂಥ ಸಾಧ್ಯತೆ ಇದೆ, ಸ್ವಲ್ಪ ಟೈಮ್ ಸಿಗುತ್ತೆ ಎಲ್ಲೋ ಫ್ರೆಂಡ್ಸ್ಗಳ ಜೊತೆಯಲ್ಲೋ, ಅಥವಾ ಹೊರಗಡೆ ಎಲ್ಲೋ ವಾಕಿಂಗೋ ವ್ಯಾಯಾಮನೋ ಅಥವಾ ಏನೋ ಒಂದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಕ್ಕೆ ಡಯಟ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡುಬರುತ್ತೆ. ಚೆನ್ನಾಗಿದೆ. ಇವತ್ತು ಕರ್ಕರಾಶಿಯವರ ಅದೃಷ್ಟ ಸಂಖ್ಯೆ 6. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಗಂಡ ಹೆಂಡತಿಯ ಮಧ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ, ಅದನ್ನು ಹಂಚ್ಕೋಬೇಕು, ಒಬ್ರಿಗೊಬ್ರು ಹಂಚಿಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಭಿನ್ನಾಭಿಪ್ರಾಯಗಳು ಸರಿ ಆಗುತ್ತೆ. ಇನ್ನು ಕೆಲವೊಂದು ವಿಚಾರದ ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ಬೋದು, ಅದ್ರ ಬಗ್ಗೆ ಮಾತಾಡ್ಕೊಂಡು ಸರಿ ಮಾಡೋದು ಒಳ್ಳೆಯದು. ಇನ್ನು ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಮಕ್ಕಳ ವಿಚಾರದಲ್ಲಿ ಚಿಂತೆ ಇರ್ಬೋದು, ಅಥವಾ ಮಕ್ಕಳ ಮುಂದಿನ ಜೀವನದ ಬಗ್ಗೆ ಚಿಂತೆ ಇರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಇರ್ಬೋದು, ಅಥವಾ ಇವನು ಹಠ ಮಾಡ್ತಾ ಇದ್ದಾನೆಲ್ಲ ಅನ್ನುವಂಥ ಚಿಂತೆ ಇರ್ಬೋದು, ಈ ರೀತಿಯಾದಂಥ ಒಂದು ಚಿಂತೆಗಳು ಸಿಂಹರಾಶಿಯವರಿಗೆ ಕಾಡ್ತಾ ಇರ್ತದೆ. ಆಮೇಲೆ ಕೆಲವೊಂದು ಸ್ವಲ್ಪ ಮಾತಿನಲ್ಲಿ ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಯಾಕಂದರೆ ನೀವು ನೇರ ನಿಷ್ಠುರವಾದಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಇನ್ನು ಕೆಲವೊಂದು ಹಿಂದಿನ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದ್ದು ಇವತ್ತು ನಿಮಗೆ ಒಂದು ಹಣಕಾಸಿನ ಒಂದು ಹೂಡಿಕೆ ಬಹಳಷ್ಟು ಉತ್ತಮವಾಗಿರುತ್ತೆ, ಅಂದರೆ ನೀವು ಹಿಂದೆ ಹೂಡಿಕೆ ಮಾಡಿರತಕ್ಕಂಥದ್ದು ಒಂದು ಫಲ ಸಿಗುವಂಥ ಸಾಧ್ಯತೆ ಇದೆ, ಹಣದ ಹರಿವು ಚೆನ್ನಾಗಿರತಕ್ಕಂಥದ್ದು. ಇನ್ನು ಕೆಲವೊಂದು ಹಳೆಯ ಸ್ನೇಹಿತರು ಕೂಡ ಸ್ವಲ್ಪ ಮತ್ತೆ ಮಾತಾಡ್ಬೋದು, ಅವ್ರ ಜೊತೆಯಲ್ಲಿ ಮತ್ತೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ಪಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ಕೆಲಸದ ವಿಚಾರದಲ್ಲಿ ಚೆನ್ನಾಗಿದೆ, ಮತ್ತು ಎಲ್ಲೋ ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಒಳ್ಳೆಯದಿದೆ. ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಒಂದು ಫಲವನ್ನು ಗಮನಿಸೋದಾದರೆ ನೋಡಿ, ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಎಲ್ಲೋ ಒಂಥರ ಸಮಾಧಾನ ಇಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಬಹಳ ಗೊಂದಲದಲ್ಲಿದ್ದೀರಿ, ಬಹಳ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರ, ಅಥವಾ ಯೋಚನೆಗಳು, ಜೀವನದ ಯೋಚನೆಗಳು, ಮುಂದಿನ ಭವಿಷ್ಯದ ಯೋಚನೆಗಳು ಜಾಸ್ತಿ ನಿಮಗೆ ಕಾಡ್ತಾ ಇರತಕ್ಕಂಥದ್ದು. ಅದಕ್ಕಾಗಿ ನೀವೇನು ಮಾಡ್ತೀರಿ, ಯೋಗ, ಧ್ಯಾನ, ಆಧ್ಯಾತ್ಮಿಕ, ಕೆಲವೊಂದು ಬೌದ್ಧಿಕವಾಗಿರತಕ್ಕಂತಹ ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಖಂಡಿತವಾಗ್ಲೂ ಅದು ಒಳ್ಳೆಯ ಮೆಥಡೇ, ಅದು ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡಿ, ಯೋಗವನ್ನು ಮಾಡಿ, ಸ್ವಲ್ಪ ನಿಮಗೆ ಕೆಲವೊಂದು ಆಕರ್ಷಕವಾಗಿ ತೋರ್ತಕ್ಕಂತಹ ಯಾವುದೇ ಹೂಡಿಕೆ ಯೋಜನೆ ಬಗ್ಗೆ ಇದ್ದರೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೆಲವೊಂದು ಜನ ಏನಾಗುತ್ತೆ, ಹಣಕಾಸನ್ನು ಹೂಡಿಕೆ ಮಾಡಬೇಕು, ಎದರಲ್ಲಾದರೂ ಒಂದಕ್ಕೆ ಸ್ವಲ್ಪ ಬಡ್ಡಿ ಚೆನ್ನಾಗಿರುತ್ತೆ ಅಥವಾ ಅದರಿಂದ ಬೆನಿಫಿಟ್ ಚೆನ್ನಾಗಿದೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕು ಅಂತಂದವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಸ್ವಲ್ಪ ಇವತ್ತು ಯಾವುದೋ ಒಂದು ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಮಾಡಲಿಕ್ಕೆ ಹೋಗಬೇಡಿ, ಅವಶ್ಯಕತೆ ಅನಿವಾರ್ಯತೆ ಇತ್ತಂದರೆ ಎಚ್ಚರಿಕೆಯಿಂದ ಮಾಡಿ, ಏನು ತೊಂದರೆ ಇಲ್ಲ, ಹುಷಾರಾಗಿರಿ. ಇನ್ನು ಸ್ವಲ್ಪ ನಿಮ್ಮ ಹೆತ್ತವರ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಮಗೆ ಆತಂಕ ಇರುತ್ತೆ, ಚಿಂತೆಗೆ ಕೂಡ ಕಾರಣ ಆಗಿರ್ತಕ್ಕಂಥ ಸಾಧ್ಯತೆಗಳಿದೆ, ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇವತ್ತಿನ ನಿಮ್ಮ ಅದೃಷ್ಟ ಸಂಖ್ಯೆ 3. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಸೃಜನಾತ್ಮಕವಾಗಿರ್ತಕ್ಕಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಇದೆ, ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಕೆಲವೊಂದು ಜನ ಏನಾಗುತ್ತೆ, ಸೋಮಾರಿಯಾಗಿ ಕುಳಿತುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಇವತ್ತು ಹೇಗಿದೆ, ಕುಂತೆ ಬಿಡ್ತೀರಿ, ಅಥವಾ ನೀವು ಭಾಳ ಮನಸ್ಸಿಗೆ ಕೊಟ್ಟು ಕೆಲಸ ಮಾಡ್ತಾ ಇದ್ರೆ ಭಾಳ ಫಾಸ್ಟಾಗಿ ಒಬ್ಬರು ಮಾಡುವಂಥ ಕೆಲಸ, ಇಬ್ಬರು ಮಾಡೋ ಕೆಲಸ ಒಬ್ಬರೇ ಮಾಡಿ ಮುಗಿಸ್ಬಿಡ್ತೀರಿ, ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಮನಸ್ಸಿಗೆ ಶಾಂತಿ ಬೇಕಾಗಿದೆ. ಕೆಲವೊಂದು ಕಾರಣಾಂತರದಿಂದ ಸ್ವಲ್ಪ ಕಿರಿಕಿರಿಗಳು, ತೊಂದರೆಗಳು, ಯಾವುದೋ ಒಂದು ಮೂಲದಿಂದ ಸಮಸ್ಯೆಗಳಿರ್ತಕ್ಕಂಥದ್ದು, ಅದರಿಂದ ಮನಸ್ಸಿಗೆ ಬಹಳಷ್ಟು ಬೇಸರ ಆಗಿರ್ತದೆ. ಇನ್ನು ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ತುಂಬ ಚೆನ್ನಾಗಿದೆ. ಕೆಲವೊಂದು ಯಾವುದೋ ಒಂದು ಮೂಲದಿಂದ ಹಣ
ಹಣಕಾಸಿನ ಒಂದು ಹರಿವು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಮತ್ತು ಕೆಲವೊಂದು ನಿರ್ಣಯಗಳನ್ನು ಕೂಡ ಎಚ್ಚರಿಕೆಯಿಂದ ಜೋಪಾನವಾಗಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೆಲವೊಂದು ಆಸಕ್ತಿ ಇಲ್ಲ ಕೆಲವೊಂದು ಜನರಿಗೆ ಇವತ್ತು. ಹಾಗಾಗಿ ಅವ್ರವ್ರ ಪಾಡಿಗೆ ಅವರು ಸುಮ್ಮನೆ ಆರಾಮಾಗಿ ಇರ್ತಿರ್ತಾರೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ನಿಮ್ಮ ಬಗ್ಗೆ ಬಹಳಷ್ಟು ಜನ ಮಾತಾಡ್ಕೊಳ್ತಾರೆ ಇವತ್ತು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ನಿಮಗೂ ಅದ್ರ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಆತಂಕಗಳು ಇರ್ತದೆ, ನನ್ನ ಬಗ್ಗೆ ಏನು ಅನ್ಕೋತಾ ಇದ್ದಾರೋ ಏನು ಅನ್ನುವಂಥ ಒಂದು ಆತಂಕ ಇರುತ್ತೆ. ಬಟ್ ಅಂಥದ್ದೇನು ಸಮಸ್ಯೆ ಇಲ್ಲ, ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ನಿಮ್ಮ ಇಂದಿನ ಒಂದು ಅದೃಷ್ಟ ಸಂಖ್ಯೆ 5. ಬನ್ನಿ ಆಗಿದ್ದರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಬಹುಕಾಲದಿಂದ ಎದುರು ನೋಡುತ್ತಿರ್ತಕ್ಕಂತಹ ಕೆಲವೊಂದು ಜೀವನದ ಒತ್ತಡಗಳಿಂದ ಇಂದು ನಿಮಗೆ ಶಮನವನ್ನು ಪಡಿತಕ್ಕಂಥದ್ದು. ಬಹಳ ಒತ್ತಡ ಇರುತ್ತೆ, ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ನೋವಿರುತ್ತೆ, ಅದಕ್ಕೆ ಒಂದು ಶಮನವನ್ನು ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡುಬರುತ್ತೆ. ಮತ್ತು ಶಾಶ್ವತವಾಗಿ ಸ್ವಲ್ಪ ದೂರ ಇರಲಿಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಮತ್ತು ಸ್ವಲ್ಪ ನಿಮ್ಮ ಜೀವನ ಶೈಲಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆಗಳು ಇವತ್ತು ಕಂಡುಬರುತ್ತೆ. ಆತಂಕಗಳು ಗೊಂದಲಗಳು ಕ್ಲಿಯರ್ ಆಗುತ್ತೆ. ಇನ್ನು ಸ್ವಲ್ಪ ಹಣಕಾಸಿನ ಸ್ಥಿತಿ ಸ್ವಲ್ಪ ಊಹಾಪೋಹ ಅಥವಾ ಅನಿರೀಕ್ಷಿತವಾಗಿರತಕ್ಕಂಥ ಲಾಭದ ಮೂಲಕ ಸುಧಾರಿಸ್ತದೆ. ಕೆಲವೊಂದು ಏನಾಗುತ್ತೆ, ಗೊಂದಲದ ವಾತಾವರಣ ಇರುತ್ತೆ, ಆದರೂ ಕೂಡ ಕೊನೆಯದಾಗಿ ಒಂದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಆಗುತ್ತೆ. ಏನೋ ಆಗುತ್ತೆ, ಕಂಟ್ರೋಲ್ ಮೀರಿ ಹೋಗಿರ್ತದೆ, ಮತ್ತು ಅದು ಸೇಫಾಗಿ ಲ್ಯಾಂಡ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಕೆಲವು ಸ್ತ್ರೀ ಸದಸ್ಯರ ಸ್ವಲ್ಪ ಅನಾರೋಗ್ಯದ ಚಿಂತೆಗಳು ಕಾಡಬಹುದು. ಮತ್ತು ಬಹಳ ತಡ ಆಗಿರ್ತಕ್ಕಂಥದ್ರಿಂದ ಸ್ವಲ್ಪ ದೀರ್ಘಕಾಲದವರೆಗೆ ಮನಸ್ತಾಪಗಳು ಆಗ್ಬೋದು. ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲದ ವಾತಾವರಣಗಳು ಸೃಷ್ಟಿಯಾಗ್ಬೋದು, ಅದನ್ನು ಸರಿ ಮಾಡಿಕೊಳ್ಳಿ. ಇನ್ನು ಆರೋಗ್ಯ ವಿಚಾರದಲ್ಲಿ ಅಂತೂ ಚೆನ್ನಾಗಿದೆ. ಮತ್ತು ನಿಮ್ಮ ಸಂಗಾತಿ ಏನಾಗುತ್ತೆ, ಈ ವೃಶ್ಚಿಕ ರಾಶಿಯ ಎಕ್ಸ್ಪೆಷಲಿ ಗಂಡಸರಿಗೆ ಹೆಂಡತಿ ತಪ್ಪಾಗಿ ತಿಳಿದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡುಬರುತ್ತೆ, ಅದನ್ನು ಸರಿ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ವೀಕ್ಷಕರೇ, ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿ ಇಂದಿನ ಒಂದು ರಾಶಿಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸ್ವಲ್ಪ ಆಶಾವಾದಿಗಳಾಗಿರ್ತೀರಿ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನುವಂಥ ಆತ್ಮವಿಶ್ವಾಸದಲ್ಲಿ ಇರ್ತೀರಿ, ಅದು ಬಹಳ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಕೆಲವೊಂದು ಯೋಜನೆಗಳು ನಿಮ್ಮಲ್ಲಿ ಮೂಡಿರ್ತದೆ, ಅದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ವೇ ಅಂತಲೇ ಹೇಳ್ಬೋದು. ಮತ್ತು ಇವತ್ತು ನೀವು ಯಾವುದೇ ಒಂದು ಚಲಿಸುವಂತಹ ಆಸ್ತಿಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ವಾಹನಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಬರ್ಬೋದು ಕೆಲವೊಂದು ಜನರಿಗೆ. ಆಮೇಲೆ ಕೆಲವೊಂದು ಸ್ವಲ್ಪ ದೃಷ್ಟಿದೋಷಗಳಾಗುವಂಥದ್ದು, ಬೇರೆಯವರು ನಿಮ್ಮ ಬಗ್ಗೆ ಅಪಾರ್ಥವನ್ನು ತಿಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಯಶಸ್ಸನ್ನು ಅವರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡುಬರುತ್ತೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ನಿಮಗೆ ಸ್ವಲ್ಪ ಅಪಖ್ಯಾತಿಯನ್ನು ಉಂಟಾಗುವಂತಹ ಸಾಧ್ಯತೆಗಳಿದೆ, ಅದರ ಬಗ್ಗೆ ನೀವು ಭಾಳಷ್ಟು ಗಮನವನ್ನು ಹರಿಸಬೇಕು. ಮತ್ತು ಸ್ವಲ್ಪ ಇವತ್ತು ಯಾವುದೇ ಒಂದು ನಿಜವಾಗಿರ್ತಕ್ಕಂಥ ಪ್ರೀತಿಯನ್ನು ಪಡೀಲಿಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಬರಬಹುದು. ಆದರೆ ಪ್ರಯಾಣಕ್ಕೆ ಇವತ್ತು ಉತ್ತಮ ದಿನ ಅಲ್ಲ, ಅದ್ರ ಬಗ್ಗೆ ನೀವು ಗಮನ ಹರಿಸಿ ಸಾಧ್ಯವಾದಷ್ಟು. ಆಮೇಲೆ ನಿಮ್ಮ ಒಂದು ಸ್ನೇಹಿತರಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಬರಬಹುದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಬ್ಬರಿಗೆ ಬರಬಹುದು. ಕೆಲವೊಂದು ಜನ ಚಲನಚಿತ್ರ ನೋಡೋದಾಗಲಿ ಅಥವಾ ಟಿ ವಿಯಲ್ಲೂ ಕೂಡ ಫಿಲ್ಮ್ ನೋಡೋದಾಗಲಿ ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಧನುಸ್ಸು ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಒಂದು ಫಲವನ್ನು ನೋಡೋದಾದರೆ, ನೋಡಿ, ಕೆಲವೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಜೀವನಕ್ಕೆ ಅಂಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ಚಿಂತೆ ಇರುತ್ತೆ, ಹಣಕಾಸಿನ ಚಿಂತೆ ಇರುತ್ತೆ, ಇದಕ್ಕಾಗಿ ದೇವರಲ್ಲಿ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಆಮೇಲೆ ಕೆಲವೊಂದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳಿದೆ, ಕೆಟ್ಟದಾಗ್ಬಿಡ್ತದೇನೋ ಅನ್ನುವಂಥ ಯೋಚನೆ ಇದೆ. ಬಟ್ ಅದೇನೂ ಆಗಲ್ಲ, ಮನೆದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ನೀವು ಅಂದುಕೊಂಡಿರ್ತಕ್ಕಂತಹ ಕಾರ್ಯದಲ್ಲಿ ನೀವು ಖಂಡಿತ ಯಶಸ್ಸನ್ನು ಗಳಿಸ್ತೀರಿ. ಆಮೇಲೆ ಮತ್ತೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಕೆಲವು ದಿವಸ ಆದಮೇಲೆ ಖಂಡಿತವಾಗ್ಲೂ ಸರಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಅನಗತ್ಯ ಚಿಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಕೆಲವೊಂದು ಜನ ಸಾಲ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ, ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಅವಶ್ಯಕತೆ ಇತ್ತಂದರೆ ಮಾತ್ರ ಸಾಲ ತೆಗೆದುಕೊಳ್ಳಿ, ಇರಲಿಲ್ಲ ಅಂತಂದರೆ ಅವಶ್ಯಕತೆ ಬೇಡ, ದಯವಿಟ್ಟು ಬೇಡ ಅಂತಲೇ ನಾನು ಸಜೆಷನ್ ಮಾಡ್ತೇನೆ ನಿಮಗೆ.
ಮತ್ತು ನಿಮ್ಮ ಕೆಲವೊಂದು ಗುಟ್ಟು ಏನಿದೆಯಲ್ಲ ಅದು ಬೇರೆಯವ್ರ ಮುಂದೆ ಹೇಳಲಿಕ್ಕೆ ಹೋಗಬೇಡಿ, ನಿಮ್ಮ ಮನಸ್ಸಿನಲ್ಲಿನೇ ಇರಲಿ. ಯಾಕಂತಂದರೆ ನೀವೇನಾದರೂ ಚೆನ್ನಾಗಿದ್ದಾರೆ, ಏನೋ ಕಷ್ಟ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಓಪನ್ ಆಗಿ ಹೇಳಿದ್ರೆ ಬರುವಂಥ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಮಕರ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 4. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಒಂದು ರಾಶಿಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ಸ್ವಲ್ಪ ಇವತ್ತು ಬಹಳ ಫ್ರೀ ಆಗಿರ್ತೀರಿ, ಸ್ವಲ್ಪ ಹ್ಯಾಪಿಯಾಗಿರ್ತೀರಿ. ಕೆಲವೊಂದು ಪತಿ ಪತ್ನಿಯರು ಜೊತೆ ಸೇರಿ ಇವತ್ತು ಕೆಲವೊಂದು ಜನ ಫಿಲ್ಮ್ ನೋಡ್ಬೋದು, ಅಥವಾ ಯಾವುದೋ ಒಂದು ನಾಟಕ ನೋಡ್ಬೋದು, ಅಥವಾ ಈ ರೀತಿ ಸ್ವಲ್ಪ ಹೊರಗಡೆ ಹೋಗಿ ಬರುವಂತಹ ಸಾಧ್ಯತೆ ಇದೆ, ಅಥವಾ ಹೊರಗಡೆ ಊಟ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡುಬರುತ್ತೆ. ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ಮಾಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಏನೋ ಒಂದು ಶಾಪಿಂಗ್ ಮಾಡಿಬಿಡ್ಬೋದು, ಏನೋ ಒಂದು ಪರ್ಚೇಸ್ ಮಾಡಿಬಿಡ್ಬೋದು. ಇದರಿಂದ ಹಣದ ಮೇಲೆ ಬಹಳಷ್ಟು ಪರಿಣಾಮಗಳು ಆಗ್ಬೋದು. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಫ್ರೀ ಅಂತೂ ಇರ್ತೀರಿ, ಏನೋ ಒಂದು ಮಾಡಬೇಕು ಅನ್ನುವಂಥ ಫೋರ್ಸಲ್ಲಂತೂ ಹೋಗ್ತೀರಿ. ಲವಲವಿಕೆಯಿಂದ ಇರತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಏನಾಗುತ್ತೆ, ಸ್ವಲ್ಪ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಇರಬಹುದು ಮಾಡುವಂಥ ಕೆಲಸದಲ್ಲಿ. ಮತ್ತು ನೀವು ಕೆಲಸ ಮಾಡಿದ್ದಕ್ಕೆ ಅಸಮಾಧಾನ ಆಗ್ಬೋದು. ಕೆಲವು ದಿವಸ ಆದಮೇಲೆ ಸುಮ್ಮನೆ ಈ ಥರ ಮಾಡಿಬಿಟ್ನಲ್ಲ ನಾನು ಅಂಥೇಳಿ ನಿಮಗೆ ಸ್ವಲ್ಪ ಅಸಮಾಧಾನ ಆಗ್ಬೋದು. ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ, ಭಾಳ ಖುಷಿಯಾಗಿರ್ತೀರಿ ಇವತ್ತು. ಒಳ್ಳೆಯ ಊಟ, ಒಳ್ಳೆಯ ಜೀವನ ಚೆನ್ನಾಗಿದೆ. ಈ ಕುಂಭರಾಶಿಯವರ ಈ ಹಿಂದಿನ ಒಂದು ಅದೃಷ್ಟ ಸಂಖ್ಯೆ 2. ವೀಕ್ಷಕರೇ, ಇನ್ನು ಕೊನೆ ರಾಶಿ ಮೀನರಾಶಿ. ಮೀನರಾಶಿ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ಮಾರ್ಗದರ್ಶನ ಸಿಗುತ್ತೆ. ಹಿರಿಯರಿಂದನೋ, ತಂದೆ ತಾಯಿಗಳಿಂದನೋ, ಗುರುಗಳಿಂದನೋ ಆಧ್ಯಾತ್ಮಿಕ ಮಾರ್ಗದರ್ಶನ, ಹಣಕಾಸಿನ ಮಾರ್ಗದರ್ಶನ, ಜೀವನದ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆಗಳಾಗಲಿ, ಆರೋಗ್ಯದ ಸಮಸ್ಯೆಗಳಾಗಲಿ, ಇಂಥವು ಕೆಲವೊಂದು ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆ ಇದೆ. ಆಮೇಲೆ ಕೆಲವೊಂದು ನೀವು ಏನೇ ತೀರ್ಮಾನ ತಗೊಂಡ್ರೂ ಕೂಡ ಸ್ವಲ್ಪ ಹಿರಿಯರ ಒಂದು ಆದೇಶದ ಮೇರೆಗೆ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ಕೆಲವೊಂದು ಪತಿಯ ಪತ್ನಿಯರ ಮಧ್ಯದಲ್ಲಿ ಟೀಕಿಸುವಂತಹ ಸಂದರ್ಭಗಳು ಜಾಸ್ತಿ ಬರುತ್ತೆ. ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಗೂಬೆ ಕುಂದಿರಿಸುವಂಥದ್ದು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಸಾಯಂಕಾಲ ನೀವು ಯೋಚನೆ ಮಾಡಿದಾಗ ನಾನು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತೊಗೋಬೋದಾಗಿತ್ತೇನೋ ಅನ್ನುವಂಥ ಒಂದು ಯೋಚನೆಯಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಸ್ವಲ್ಪ ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ. ಆಮೇಲೆ ನಿಮ್ಮ ಶ್ರೀಮತಿ ಇವತ್ತು ಹೊರಗಡೆ ಹೋಗಲಿಕ್ಕೆ ಯೋಚನೆ ಮಾಡ್ಬೋದು, ನಿಮ್ಮ ಹತ್ರನೂ ಕೂಡ ಹೇಳ್ಬೋದು. ನಿಮಗೆ ಆಗದೇನೂ ಇರಬಹುದು, ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರನೂ ಕೂಡ ಆಗ್ಬೋದು. ಆಮೇಲೆ ಕೆಲಸ ಅಂತೂ ಒಂದು ಹಂತದಲ್ಲಿ ಚೆನ್ನಾಗಿದೆ. ಸ್ವಲ್ಪ ಸಂಬಂಧಗಳ ಬಗ್ಗೆ ಭಾಳಷ್ಟು ಗಮನವನ್ನು ಹರಿಸಿ. ಯಾರೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ, ನಿಮ್ಗೆ ಸಮಯ ಸಿಕ್ಕಿರಲ್ಲ. ಖಂಡಿತವಾಗ್ಲೂ ಇವತ್ತು ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ಒಂದು ಸೆಕೆಂಡ್ ಅವ್ರ ಹತ್ರ ಮಾತಾಡ್ಬೋದು, ತೊಂದರೆ ಇಲ್ಲ. ಇವತ್ತಿನ ಮೀನರಾಶಿಯ ಒಂದು ಅದೃಷ್ಟ ಸಂಖ್ಯೆ 9. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವ.